ಸೊ ಗೈಸ್ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ಕೆ ಸ್ಟುಡಿಯೋ ಕಡೆ ಅಂತ ಮತ್ತು ವಾಟ್ಸ್ಆಪ್ ಚಾನಲ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಜಾಯ್ನ್ ಆಗಿ. ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ನಮ್ಮ ಆರ್ ಕೆ ಬ್ರೋಯಿಂದ ಕೆಲವೊಂದು ಅಪ್ಡೇಟ್ಗಳು ಸಿಕ್ಕಿದೆ, ಕ್ರೇಜಿ ಅಪ್ಡೇಟ್ ಅಂತಲೇ ಹೇಳ್ಬೋದು ಒಂದು ರೀತಿ. ಸೊ ನಿಮ್ಗೆಲ್ಲ ಗೊತ್ತಿರ್ಬೋದು, ವೋಟಿಂಗ್ ಮಾಡೋಕ್ಕೋಸ್ಕರ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಎಲ್ಲರೂ ಕೂಡ ವೋಟಿಂಗ್ ಮಾಡ್ತಾ ಇದ್ರು, ಎಲ್ಲರೂ ಫ್ಯಾನ್ಸ್ಗಳು ಕೂಡ ವೋಟಿಂಗ್ ಪ್ರಕಾರನೇ ವಿನ್ ಮಾಡ್ತಾರೆ ಅಂತ ಅಂದಾಗ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಟೈಮ್ ಕೊಟ್ಟು ವೋಟಿಂಗ್ ಮಾಡಿದ್ದಾರೆ. ಸೊ ಅದರಲ್ಲಿ ಯಾರು ಜಾಸ್ತಿ ಬಂದಿರೋದು ಏನ್ ಕತೆ ಅಂತ ಒಂದು ಅಫಿಷಿಯಲ್ ಅಪ್ಡೇಟ್ ಅಂತ ಹೇಳ್ಬೋದು. ನಮ್ಮ ಆರ್ ಕೆ ಬ್ರೋರ್ ಅಪ್ಡೇಟ್ ತಿಳಿಸಿದಾರೆ ಅಂದ್ರೆ ಕನ್ಫರ್ಮ್ ನ್ಯೂಸ್ ಇದು. ಸೊ ಬಿಕಾಸ್ ಅವ್ರಿಗೆ ಗೊತ್ತಿರೋದು ಎಲ್ಲ ವಿಷಯಗಳು ಅಂತ ನಾನು ತುಂಬಾ ಆನೆಸ್ಟ್ ಆಗಿ ನಂಬ್ತೀನಿ ಅವ್ರನ್ನ. ಸೊ ಅವ್ರು ಕೊಡುವಂತ ಅಪ್ಡೇಟ್ಗಳನ್ನ, ಸೊ ಹಾಗಾಗಿ ಇದನ್ನ ನಾನು ವಿಡಿಯೋ ಮಾಡಿರುವಂತದ್ದು. ಓಕೆನಾ? ಸೊ ವಿಷಯ ಏನಪ್ಪ ಅಂದ್ರೆ, ನಮ್ಮ ಆರ್ ಕೆ ಬ್ರೋರ್ ಅಪ್ಡೇಟ್ ಮಾಡೋ ಪ್ರಕಾರ ಇವಾಗ ವೋಟಿಂಗ್ ಪ್ರಕಾರ ಹೋದ್ರೆ ಜಾಸ್ತಿ ವೋಟಿಂಗ್ ಬಂದಿರುವಂತ ಲಿಸ್ಟ್ ಅಲ್ಲಿ ಟಾಪ್ ಒನ್ ಅಲ್ಲಿರುವುದು ನಮ್ಮ ವರ್ಚು ಸಂತೋಷಣ, ಅದಾದ್ಮೇಲೆ ಡ್ರೋಮ್ ಪ್ರತಾಪ್, ಆಮೇಲೆ ಕಾರ್ತಿಕ್ ಇರುವ ಸಂಗೀತ, ಅದಾದ್ಮೇಲೆ ಕಾರ್ತಿಕ್ ಅವರು, ಅದಾದ್ಮೇಲೆ ವಿನಯ್, ಅಂಡ್ ಆಮೇಲೆ ತುಕರೆ ಸಂತೋಷ್. ಈ ರೀತಿ ಇರುವಂತದ್ದು. ಹೌದು, ಇದನ್ನ ಕೇಳಿದಾಗ ತುಂಬಾ ಜನಕ್ಕೆ ಫೇಕು ಆಗಿದೆ ಅಂತ ಅನ್ಸ್ಬೋದು, ಆದ್ರೆ ಟ್ರಸ್ಟ್ ಮೀ, ನಾನು ಕೂಡ ಸುಮ್ ಸುಮ್ನೆ ಅದು ಏನು ಅಪ್ಡೇಟ್ ಮಾಡಲ್ಲ. ನಾನ್ ನಂಬಿಕೆ ಇಟ್ಟುವಂತ ವ್ಯಕ್ತಿ ಆರ್ ಕೆ ಬ್ರೋ. ಸೊ ಅವರು ಕೂಡ ಅಫಿಷಿಯಲ್ ಆಗಿ ಅವ್ರಿಗೆ ಎಲ್ಲಿಂದ ಅಪ್ಡೇಟ್ ಬರುತ್ತೆ ಏನ್ ಕತೆ ನಂಗೂ ಕೂಡ ಗೊತ್ತು. ಸೊ ಹಾಗೆ ಇದನ್ನ ನೀವು ಕಣ್ ಮುಚ್ಕೊಂಡು ನಂಬೋದು. ಅಂಡ್ ಯಾವತ್ತೂ ಕೂಡ ನಮ್ಮ ವರ್ತೂರ್ ಅಣ್ಣನ ನೀವು ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ. ಅವ್ರು ನಿಜ ಹೇಳ್ತೀನಿ ಎಲ್ಲ ತುಂಬಾ ಒಳ್ಳೆ ವ್ಯಕ್ತಿ, ಜೊತೆಗೆ ಅವರ ಫ್ಯಾನ್ ಬೇಸ್ ಕೂಡ ಸಖತ್ ಆಗಿದೆ, ಲೋಕಲ್ ಅಂತೂ ಭಯಂಕರವಾದ ಸಪೋರ್ಟ್ ಇರುವಂತದ್ದು. ಅಂಡ್ ಇವಾಗ ಸಿಕ್ಕಂತ ಒಂದು ಮಾಹಿತಿ ಪ್ರಕಾರ, ಅವ್ರು ಕೊಟ್ಟಂತ ಮಾಹಿತಿ ಪ್ರಕಾರ 1 ಕೋಟಿ ವೋಟ್ಸ್ ನ ಕ್ರಾಸ್ ಮಾಡುವಂತ ವೋಟಿಂಗ್ ಅಲ್ಲಿ ನಮ್ಗೆ ಪ್ರತಾಪ್ ಅಂಡ್ ವರ್ತುವಣ ಇಬ್ರು ಕಾಣಿಸ್ಕೋತಿರುವಂತದ್ದು ಕ್ರೇಜಿ ಅಂತ ಅನ್ಸಿದೆ. ಇಲ್ಲಿವರೆಗೂ ಸಿಕ್ಕಂತ ಅಂದ್ರೆ ಇಲ್ಲಿವರೆಗೂ ಆಗಿರುವಂತ ವೋಟಿಂಗ್ ಪ್ರಕಾರ ಹೇಳ್ತಿರುವಂತದ್ದು 1 ಕೋಟಿ ವೋಟ್ಸ್ ದಾಟ್ ಇದೆ ಗೈಸ್, ಕ್ರೇಜ್ ಹೈಯೆಸ್ಟ್. ನಿಮ್ಗೆ ಗೊತ್ತಿರ್ಬೋದು ಕಿರಿಕಿರಿ ಅವರು ಹೇಳ್ತಾರೆ ಹೈಯೆಸ್ಟ್ ವೋಟ್ ಗಳು ಬರ್ತಿದೆ ಬೇರೆ ಸೀಸನ್ ಹೋಲಿಸ್ಕೊಂಡು ಈ ಸೀಸನ್ ಸಖತ್ ವೋಟ್ ಬರ್ತಿದೆ ಅಂತ. ಕಾರಣ ಇಷ್ಟೇ, ವೋಟಿಂಗ್ ಅಲ್ಲಿ ನಾವು ಒಂದು ರೆಕಾರ್ಡ್ ನ ಬ್ರೇಕ್ ಮಾಡ್ಬೇಕು ಅಂದ್ಬಿಟ್ಟು ತುಂಬಾ ವಿಷಯಗಳು ನಡೀತಿದೆ. ತುಂಬಾ ಜನ ಬೇರೆ ಬೇರೆ ಸಿಮ್ ಗಳನ್ನ ಮಾಡ್ತಿರುವಂತದ್ದು, ಮನೆಯವ್ರ ಸಿಮ್ ಗಳು ತಗೊಂಡು ಲಾಗಿನ್ ಆಗಿ ಇದೆಲ್ಲ ಮಾಡ್ತಿದ್ದಾರೆ. ಸೊ ಇದು ಸಾಧ್ಯತೆ ಇದೆ. ಓಕೆನಾ? 1 ಕೋಟಿನ ನೀವು ಡಿವೈಡ್ ಮಾಡ್ಕೊಳ್ಳಿ, ಒಬ್ರು 99 ಓಟು ಅಂದ್ರೆ ನೀವೇ ಒಂದ್ ಐಡಿಯಿಂದ ಎಷ್ಟು ಐಡಿಗಳು ಸಿಗುತ್ತೆ ಮನೆಯಲ್ಲಿ, ಅದೇನು ದೊಡ್ಡ ಮ್ಯಾಟರ್ ಏನಲ್ಲ. 1 ಕೋಟಿ ವೋಟ್ಸ್ ಮಾಡೋ ಇಂಟ್ರೆಸ್ಟ್ ನ ತೋರಿಸಿರುವಂತದ್ದು, ಅಂದ್ರೆ ವೋಟಿಂಗ್ ಮಾಡುವಂತ ಇಂಟ್ರೆಸ್ಟ್ ನ ತೋರಿಸಿರುವಂತದ್ದು ಈ ಸೀಸನ್ ಅಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇರುವಂತದ್ದು ಕ್ರೇಜಿ ಅನ್ಸುತ್ತೆ. ಅದರಲ್ಲಿ ಈಗ ವೃತ್ರಣ್ಣ ಮತ್ತೆ ನಮ್ಮ ಪ್ರತಾಪ್ ಇಬ್ರು ಕೂಡ ವೋಟಿಂಗ್ ನ ತಗೊಂಡಿದ್ದಾರೆ, 1 ಕೋಟಿ ವೋಟ್ ನ ಕ್ರಾಸ್ ಆಗಿದೆ ಅಂತ ಹೇಳ್ತಿರುವಂತದ್ದು. ಅಂಡ್ ಇಲ್ಲಿ ನಾನು ಸಿಕ್ಕಾಪಟ್ಟೆ ಅಪ್ಡೇಟ್ ಗಳನ್ನ ನೋಡಿದೀನಿ. ಏನಪ್ಪಾ ಅಂದ್ರೆ ವರ್ತು ಸಂತೋಷನ ವಿಷಯದಲ್ಲಿ ಯಾವತ್ತೂ ಕೂಡ ನಾವು ಲೈಕ್ ಸುಮ್ಮನೆ ನೆಗ್ಲೆಕ್ಟ್ ಮಾಡ್ಬೋದು, ಯಾಕಂದ್ರೆ ನೀವು ನೋಡಿರ್ಬೋದು ಯಾವ್ದೇ ವೋಟಿಂಗ್ ಬಂದ ಅವ್ರದ್ದು ಎಷ್ಟು ಬರಲ್ಲ. ಕಾರಣ ಎಲ್ಲರೂ ಕೂಡ ಒಂದು ಚಾನಲ್ ಅವರವ್ರ ಬೇರೆ ಬೇರೆ ಸ್ಪರ್ಧಿಗಳದ್ದು ಫ್ಯಾನ್ ಜಾಸ್ತಿ ಇರ್ತಾರೆ, ಅದು ಇದು ಅಂತ ಆಗ್ಲೇ ಆಗುತ್ತೆ. ಆದ್ರೆ ವರ್ತೃ ಸಂತೋಷ ಅಣ್ಣಂಗೆ ಲೋಕಲ್ ಫ್ಯಾನ್ ಸಿಕ್ಕಾಪಟ್ಟೆ ಜಾಸ್ತಿ ಇರೋದ್ರಿಂದ, ಮತ್ತೆ ನಮ್ಮ ಹಳ್ಳಿಕಾರ ಒಡೆಯ ಅಂಡ್ ನಮ್ಮ ಸಂತೋಷ ಅಣ್ಣ ಕ್ರೇಜಿ ಅಂತಾನೆ ಹೇಳ್ಬೋದು. ಅಂಡ್ ಇವಾಗಲೂ ಅಷ್ಟೇ, ಈ ಅವ್ರೇನು ವಿನ್ ಆಗ್ತಾರೆ ಅಂತಲ್ಲ, ಈ ಸೇವಿಂಗ್ ಆರ್ಡರ್ ಬರುತ್ತಲ್ಲ ಅದರಲ್ಲೂ ಕೂಡ ಅವರು ತುಂಬಾ ಸರ್ಪ್ರೈಸ್ ಕೂಡ ಕೊಡ್ಬೋದು ಅಂತ ಕೂಡ ಹೇಳ್ತಾ ಇದಾರೆ. ಬೇರೆ ಕಡೆ ಸಿಕ್ಕಂತ ಅಪ್ಡೇಟ್ ಇದು, ನಮ್ಮ ಆರ್ ಕೆ ಬ್ರೋ ತಿಳಿಸ್ತಿದ್ದಲ್ಲ. ಸೊ ನೋಡುವ ಏನಾಗುತ್ತೆ ಏನ್ ಕತೆ ಅಂತ. ಓಕೆನಾ? ಅದರಲ್ಲಿ ಈಗ ನೀವು ಕೇಳ್ಬೋದು, ಬ್ರೋ ಆಗಿದ್ರೆ ವರ್ತೂರು ಅಣ್ಣನೇ ವಿನ್ ಆಗಿದೆ ಅಂತ. ಇಲ್ಲ, ಖಂಡಿತವಾಗ್ಲೂ ಇಲ್ಲ. ವೋಟಿಂಗ್ ಪ್ರಕಾರ ಯಾವುದೇ ಕಾರಣಕ್ಕೂ ವಿನ್ ಮಾಡಲ್ಲ, ಅದು ಪ್ರತಿ ಸೀಸನ್ ಕೂಡ ಆಗ್ಬಿಟ್ಟಿದೆ. ಇವಾಗ ನಿಮ್ಗೆ ಅದು ಒಂದು ಕ್ಲಿಯರ್ ಆಗಿ ನಾ ಹೇಳಬೇಕು ಅಂದ್ರೆ, ನಿಮ್ಗೂ ಕೂಡ ಗೊತ್ತಿರ್ಬೋದು, ಇವ್ರು ಹೇಳಿದ ಪ್ರಕಾರ ವೋಟಿಂಗ್ ಪ್ರಕಾರನೇ ಯಾರು ಕಡಿಮೆ ಇರುತ್ತೆ ಅವ್ರನ್ನ ಆಚೆ ಕಳಿಸಿದೀವಿ ಅಂತ. ಅದಾಗೆ ಇಲ್ಲ, ನಿಮ್ಗೂ ಕೂಡ ಗೊತ್ತಿರುತ್ತೆ ಎಷ್ಟೋ ಜನ ಫ್ಯಾನ್ಸ್ ಎಲ್ಲ ವೋಟಿಂಗ್, ಅವ್ರ ಹೆಸರೇ ಬರಲ್ಲ, ಬಟ್ ಅವ್ರು ಕೂಡ ಬಿಗ್ ಬಾಸ್ ಮೇಲೆ ಇದ್ರು ಅವ್ರು ಜಾಸ್ತಿ. ಇನ್ಫ್ಯಾಕ್ಟ್ ವೋಟಿಂಗ್ ಇದ್ದು ಕೂಡ ಹೊರಗಡೆ ಹೋದ್ರು. ಸೊ ಇದೆಲ್ಲ ಬಿಗ್ ಬಾಸ್ ಅವ್ರ ಕೈಯಲ್ಲಿರುತ್ತೆ. ಅಂಡ್ ಅವ್ರು ಏನ್ ಹೇಳ್ತಾರೆ ಅದನ್ನ ನಂಬಲೇಬೇಕಾಗುತ್ತೆ, ಬಿಕಾಸ್ ನಮ್ಮ ಹತ್ರ ಪ್ರೂಫ್ ಇರಲ್ಲ ಅದನ್ನ ಪ್ರೂವ್ ಮಾಡೋದಕ್ಕೆ. ಬಟ್ ಆದ್ರೆ ಕೂತ್ಕೊಂಡು ಯೋಚನೆ ಮಾಡಿ ನಮ್ಗೂ ಅರ್ಥ ಆಗುತ್ತೆ ರಿಯಾಲಿಟಿ ಏನು ಅಂತ. ಸೊ ಇಲ್ಲಿ ಯಾರನ್ನ ವಿನ್ನರ್ ಮಾಡ್ಬೇಕು ಅಂತಾರೆ ಅವ್ರನ್ನೇ ವಿನ್ ಮಾಡುವಂಥದ್ದು, ಒಂದು ಫೈನಲ್ ಡಿಸಿಷನ್ ಬಿಗ್ ಬಾಸ್ ಅವ್ರದಾಗಿರುತ್ತೆ. ಬಟ್ ಆದ್ರೆ ಅಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೋಬೇಕಾದ ಏನಂದ್ರೆ, ಸುಮ್ನೆ ಯಾರನ್ನೊಬ್ರು ವಿನ್ನರ್ ಮಾಡಲ್ಲ, ಅವರು ಕೂಡ ಡಿಸರ್ವ್ ಇದ್ದೇ ಇರಬೇಕು ಅವ್ರನ್ನೇ ವಿನ್ ಮಾಡುವಂಥದ್ದು. ಸೊ ಇಲ್ಲಿ ನೀವು ನೋಡ್ಬೋದು ಅಪ್ಸ್ ಅಂಡ್ ಡೌನ್ಸ್ ಅಂತ ಬಂದಾಗ ಎಲ್ಲರದು ಇದ್ದೇ ಇದ್ದಿದೆ. ಬಟ್ ಆದ್ರೆ ಒಂದು ಪರ್ಫಾರ್ಮೆನ್ಸ್, ಎಂಟರ್ಟೈನ್ಮೆಂಟ್, ಟಾಸ್ಕ್, ಇನ್ವಾಲ್ವ್ಮೆಂಟ್ ಎಲ್ಲನೂ ಸೇರಿಸಿ ಒಬ್ಬರನ್ನ ವಿನ್ನರ್ ಮಾಡ್ತಾರೆ. ಅದ್ರ ಜೊತೆಗೆ ಬಿಗ್ ಬಾಸ್ ಅವರು ಒಂದು ಕೈ ಸಪೋರ್ಟ್ ಇದು ಇರುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. ಅಂಡ್ ನಾನು ಹೇಳೋದಿಷ್ಟೇ, ಯಾರೇ ಗೆಲ್ಲಿ, ಗೆದ್ದವ್ರಿಗೆ ಸಪೋರ್ಟ್ ಮಾಡ್ತಿರಲ್ಲೋ ಗೊತ್ತಿಲ್ಲ, ಆದ್ರೆ ನಿಮ್ಮ ಸ್ಪರ್ಧಿ ಹೊರಡೆ ಬರ್ತಾರಲ್ಲ ಅವ್ರಿಗೆ ಲೈಫ್ ಲಾಂಗ್ ಸಪೋರ್ಟ್ ಮಾಡಿ, ಅವ್ರು ನಿಮ್ಮ ಹೆಸರು ಹೇಳ್ಕೊಂಡು ಜೀವನ ಪೂರ್ತಿ ಚೆನ್ನಾಗಿರ್ಬೋದು, ಖುಷಿಯಾಗಿರ್ತಾರೆ. ಓಕೆನಾ? ಅಷ್ಟೇನೆ. ಸೊ ನಿಮ್ಗೆ ಅನಿಸಿದ ಗೈಸ್ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಅಂಡ್ ನನಗಂತೂ ಸಿಕ್ಕಾಬಿಟ್ಟು ಖುಷಿ ಆಯ್ತು ಗುರು ಅಪ್ಡೇಟ್ ಕೇಳಿ. ನೋಡುವ ಏನಾಗುತ್ತೆ ಏನ್ ಕತೆ ಅಂತ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್.